ಅಂದರೆ ಎಕ್ಸಾಕ್ಟ್ ಆಗಿ ನೀವು ನಿಮಗೋಸ್ಕರ, ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ, ನಿಮ್ಮ ಒಂದು ಹೌಸ್ಗೋಸ್ಕರ, ನಿಮ್ಮ ಒಂದು ಏನಂತೀರ ನೀವು ಫುಡ್ಗೋಸ್ಕರ ನೀವು ಎಕ್ಸಾಕ್ಟ್ ಆಗಿ ದುಡಿಯೋದು ವರ್ಷದಲ್ಲಿ ಕೇವಲ 4-5 ತಿಂಗಳು ಮಾತ್ರ ಅಂತ ಹೇಳ್ತಾ ನಾವು. ಅಂದರೆ 6-7 ತಿಂಗಳು ನೀವು ಸರ್ಕಾರಕ್ಕೆ ದುಡಿತೀರಾ. ಹಂಗೆ ಆಯ್ತು ಅಂದರೆ ಮೊದಲೇ ಅನ್ಎಂಪ್ಲಾಯ್ಮೆಂಟು ಪರಿಸ್ಥಿತಿ ಸುಧಾರಿಸೋದಿಲ್ಲ ಅಂತ ಹಂಗೋ ಹಿಂಗೋ ಒದ್ದಾಡಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅಲ್ಲ ರೀ, ಇದಕ್ಕೆ ಏನಂತೀರ ನೀವು 2-3 ಲಕ್ಷ ಕೋಟಿ ಕೊಡ್ತೀವಿ, ಅಷ್ಟು ಕೊಟ್ಟು ಇಟ್ಟು ಕೊಟ್ಟು ಅದು ಡಿವೈಡ್ ಆಗಿ ಬರೋ ಅಷ್ಟರಲ್ಲೇ ಪ್ರತಿಯೊಬ್ಬ ಬಾಬುನ ಕೈಯಿಂದ ಹಾದು ಬರಬೇಕಂದ್ರೆ ಆ ದುಡ್ಡು ಲಾಸ್ಟಿಗೆ ಸಿಗೋದು ಲೊಳಲೊಟ್ಟೆನೆ. ಅದಕ್ಕೆ ಲಾಸ್ಟ್ದವ್ರಿಗೆ ಏನು ಸಿಗಲ್ಲ ಅದು. ಓಕೆ, ಇಟ್ಸ್ ವೆರಿ ಏನಂತೀರ ನೀವು ಒನ್ ಆಫ್ ದ ಟ್ರಾಜಿಡಿಕ್ ಬಜೆಟ್ ಅಂತ ಹೇಳ್ಬೋದು ನಾವು. ಆಮೇಲೆ ಇದನ್ನ ಪ್ರಸಾರ ಮಾಡಕ್ಕೆ, ಇದನ್ನ ಇದನ್ನ ಮಾಡಕ್ಕೆ ಏನಂತೀರ ನೀವು ಪ್ರಚಾರ ಮಾಡಕ್ಕೆ ಪ್ರಚಾರದ ಬಜೆಟ್ 7-8 ಲಕ್ಷ ಕೋಟಿ. ಏನಂತ ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಇದನ್ನ ಪ್ರಚಾರ ಮಾಡ್ಬೇಕು ಅಂತೇಳಿ. ಹಾ, ಅಂದ್ರೆ ಯಾವ ಮುಖ ಇಟ್ಕೊಂಡು ಪ್ರಚಾರ ಮಾಡ್ತಾರೆ ಅಂಡ್ ಜನರಿಗೆ ಏನಂತ ಹೇಳ್ತಾರೆ, ವಾ 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 ನೀವು ನಮಗೋಸ್ಕರ ವರ್ಷದಲ್ಲಿ 7-8 ತಿಂಗಳು ದುಡಿತಾ ಇದ್ದೀರಾ, ನಿಮ್ಮ ಪ್ರತಿಯೊಂದನ್ನು ಟ್ಯಾಕ್ಸ್ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ. ಅಂದ್ರೆ ನಮ್ಮಲ್ಲಿ ಹೆಂಗಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ, ಚಾರಣೆ ಕೋಳಿ ಬಾರಣೆ ಮಸಾಲೆ ಅಂತ. ಹಂಗೆ ಆಯ್ತಿತ್ತು, ಖಂಡಿತ ಹಂಗೆ ಆಯ್ತು. ಇವ್ರು ಮಾಡ್ತಾ ಇರೋ ಕಿತ್ತೋಗಿರೋ ಕೆಲಸಕ್ಕೆ ಪ್ರಚಾರಗಳು ಬೇರೆ, ಮತ್ತೆ ಅದಕ್ಕೆ ಅಷ್ಟು 7-8 ಲಕ್ಷದವರೆಗೂ ಬಜೆಟ್ ಕರೆ. ಈ ಬಜೆಟ್ನ ಅಂದ್ರೆ ಈ 7-8 ಲಕ್ಷ ಬರೀ ಪ್ರಚಾರಕ್ಕೆ ಅಂತ ಏನ್ ಬಳಸ್ಕೊಳ್ತಾ ಇದಾರೆ, ಇದರಲ್ಲಿ ಆರಾಮಾಗಿ 3-4 ರಾಜ್ಯಗಳು ಉದ್ದಾರ ಆಗೋಗ್ತವೆ. ಆರಾಮ್ಸೆ. ಮತ್ತೆ ಇನ್ನೊಂದು ಏನಪ್ಪ ಅಂತಂತಂದ್ರೆ, ಇದೊಂದು ನಾವು ಇದಕ್ಕೆ ಸಪೋರ್ಟು ಇವ್ರಿಗೆ ಸಿದ್ದರಾಮಯ್ಯನವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ. ಓಪನ್ ಆಗಿ ಹೇಳ್ತಿದ್ದೀನಿ ಏನಕ್ಕಂತಂತಂದ್ರೆ, ಅವರು ಈ ನೀತಿ ಆಯೋಗದೊಂದು ಇದನ್ನೈತೆ ಮೀಟಿಂಗ್ ಐತೆ, ಅದರಲ್ಲಿ ಈ ಬಾರಿ ನಾನು ಪಾಲ್ಗೊಳ್ಳಲ್ಲಪ್ಪ. ಓಪನ್ ಆಗಿ ಹೇಳವ್ರೆ, ಐ ಆಮ್ ನಾಟ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ನೀತಿ ಆಯೋಗ. ಅಲ್ಲ ರೀ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರ್ನಾಟಕದವರು. ಹೌದು, ಕರ್ನಾಟಕಕ್ಕೆ ನೀವು ಇದನ್ನ ಕೊಡ್ತಾ ಇಲ್ಲ, ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ, ಮತ್ ಯಾಕ್ರಿ ನಾವು ಟ್ಯಾಕ್ಸ್ ತುಂಬೇಕು ನಿಮ್ಗೆ, ಮತ್ತೆ ನಾವು ನಿಮ್ ಜೊತೆಗೆ ಯಾಕೆ ಬರ್ಬೇಕ್ರಿ? ಓಪನ್ ಆಗಿ ಕೇಳೋರು ಅವರು, ಸಿದ್ದರಾಮಯ್ಯನವರು, ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಯು ಸರ್ ಫಾರ್ ದಿಸ್. ಡೆಫಿನೆಟ್ಲಿ, ಯಾಕೆಂದ್ರೆ ನಾವು ಒಂದೊಂದು ಸಾಮಾನ್ ಖರೀದಿ ಮಾಡ್ಬೇಕಾದ್ರೂ ಕೂಡ ಒಂದೊಂದು ಸಾಮಗ್ರಿಗಳು ಮನೆಗೆ ಬೇಕಾಗಿದ್ದಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬಹುದು, ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಇಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಫ್ರಿಡ್ಜು, ಟಿವಿ, ಮತ್ತೊಂದು ಇನ್ನೊಂದು ಏನು ಸಾಮಾನುಗಳನ್ನ ತಗೊಬೇಕಾದ್ರೂ ಕೂಡ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಕಟ್ ಆಗಿನೇ ತಗೊಳ್ಳುವಂಥದ್ದು. ಹೌದು, ಹೀಗಿರ್ಬೇಕಾದ್ರೆ ನಮ್ಮ ಟ್ಯಾಕ್ಸ್ ಅನ್ನ ಪಡೆದುಕೊಂಡು ಬೇರೆಯವರ ರಾಜ್ಯಕ್ಕೆ, ಅದು ನಿಮ್ಮೊಟ್ಟೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವ್ರುಗಳಿಗೆ ನೀವು ಮನಸ್ಸು ಹೆಚ್ಚೆ ದುಡ್ಡನ್ನ ಕೊಡ್ತೀವಿ, ನೀವು ಮಾಡಿದಂತಹ ಘನಂದಾರಿ ಕೆಲಸಗಳನ್ನ ಪ್ರಚಾರ ಮಾಡೋದಕ್ಕೆ 7-8 ಲಕ್ಷದವರೆಗೂ ನೀವು ಮೀಸಲಿಡ್ತೀವಿ ಅಂತ ಅಂದ್ರೆ ಯಾವ ನ್ಯಾಯ ಅಥವಾ ಇದನ್ನ ಯಾವ ಒಂದು ಎಂತ ಆಡಳಿತ? ಇದಕ್ಕೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಬೇರೆ ಪಕ್ಷದವರಿಂದ ಕೂಡ, ಅಂದ್ರೆ ಇಂಡಿಯಾ ಅಲೈನ್ಸಸ್ ಕೂಡ